ಅತ್ಯಂತ ಸ್ಪೆಷಲ್ ಆಗಿರತಕ್ಕಂತ ಎಪಿಸೋಡ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾವೆಲ್ಲ ಕರ್ನಾಟಕದವರು, ನಾವೆಲ್ಲ ಕನ್ನಡಿಗರು, ಕನ್ನಡ ಭಾಷೆಯನ್ನು ಉಸಿರಾಡುವಂಥವರು, ಕನ್ನಡ ಭಾಷೆಯನ್ನು ಮಾತಾಡುವಂಥವ್ರು. ಇವತ್ತು April 24 ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ. ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಅವರು ಕೊಟ್ಟಷ್ಟು ಕೊಡುಗೆಯನ್ನು ಬೇರೆ ಯಾರೂ ಕೊಟ್ಟಿಲ್ಲ ಅಂತ ಹೇಳೋದನ್ನು ಉಲ್ಲೇಖ ಮಾಡ್ತೇನೆ. ರಾಜ್ಕುಮಾರ್ ಅವರ ಬದುಕು ಹೇಗಿತ್ತು ಸ್ನೇಹಿತರೆ? ಎಷ್ಟೊಂದು ಸರಳವಾಗಿ ಬದುಕಿದರು. ಕೇವಲ 3ನೇ ಕ್ಲಾಸ್ ಕಲ್ತಿರ್ತಕ್ಕಂಥ ರಾಜ್ಕುಮಾರ್ ಇಷ್ಟೊಂದು ಸಿನಿಮಾಗಳನ್ನು ಹೇಗೆ ಮಾಡಿದರು? 210 ಸಿನಿಮಾಗಳ ಮೂಲಕ ಯಾವ ಸಾಮಾಜಿಕ ಸಂದೇಶಗಳನ್ನು ಕೊಟ್ಟರು? ಇದೆಲ್ಲ ಅದ್ಭುತವಾಗಿರ್ತಕ್ಕಂಥದ್ದು. ರಾಜ್ಕುಮಾರ್ ಯಾವತ್ತೂ ಕೂಡ ಕುಡುಕನ ಪಾತ್ರಗಳನ್ನು ಮಾಡಿಲ್ಲ, ಯಾವುದೇ ಸಿನಿಮಾದಲ್ಲಿ ಸ್ಮೋಕಿಂಗ್ ಮಾಡಿಲ್ಲ, ಯಾವುದೇ ಸಿನಿಮಾದಲ್ಲಿ ಕೂಡ ಹೆಣ್ಮಕ್ಕಳನ್ನು ಅಪಮಾನ ಮಾಡಿಲ್ಲ, ಯಾವುದೇ ಸಿನಿಮಾದಲ್ಲಿ ಕೂಡ ಜೂಜಾಡುವಂಥ ಪಾತ್ರಗಳನ್ನು ಮಾಡಿಲ್ಲ ಅಂತ ಹೇಳೋದನ್ನು ಉಲ್ಲೇಖ ಮಾಡ್ತೇನೆ. ಬೇರೆ ಭಾಷೆ ಸಿನಿಮಾದಲ್ಲಿ ಅವರಿಗೆ ಅಭಿನಯಿಸುವಂಥ ಅವಕಾಶಗಳಿದ್ರೂ ಕೂಡ ಕನ್ನಡ ಬಿಟ್ಟು ಹೊರಗೆ ಹೋಗಿಲ್ಲ ಅಂತ ಹೇಳೋದನ್ನು ಕೂಡ ಉಲ್ಲೇಖ ಮಾಡ್ತೇನೆ. ರಾಜ್ಕುಮಾರ್ ಅವರು ಫಾಲ್ಕೆ ಪ್ರಶಸ್ತಿಯನ್ನು ಪಡಿತಾರೆ, ಕನ್ನಡದ ಹಿರಿಮೆಯನ್ನು ಬೆಳಗಿಸ್ತಾರೆ, ಸಾಮಾಜಿಕ ಸಂದೇಶ ಕೊಡುವಂಥ 210 ಸಿನಿಮಾಗಳನ್ನು ಪೂರ್ತಿ ಮಾಡ್ತಾರೆ, ಜೊತೆಗೆ ಜನರ ಮಧ್ಯೆ ಬಹಳ ಅದ್ಭುತವಾಗಿ ಬದುಕ್ತಾರೆ. ಸ್ನೇಹಿತರೆ, ಗೋಕಾಕ್ ಚಳವಳಿ ಹೊತ್ತಿನಲ್ಲಿ ಒಬ್ಬ ಅದ್ಭುತವಾದ ನಾಯಕನಾಗಿ ಮೂಡಿ ಬರ್ತಾರೆ. ಅವರ ಮಾತುಗಳನ್ನು ಕನ್ನಡಿಗರು ಕಿವಿ ನಿಮಿರಿಸ್ಕೊಂಡು ಕೇಳಿ ಸ್ಟಾರ್ಟ್ ಮಾಡ್ತಾರೆ. ಕನ್ನಡ ಸಂಸ್ಕೃತಿಯನ್ನು ಉಳಿಸಲಿಕ್ಕೋಸ್ಕರ ಮಾಡತಕ್ಕಂಥ ಹೋರಾಟ ಸ್ನೇಹಿತ ಅತ್ಯಂತ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥದ್ದು. ರಾಜ್ಕುಮಾರ್ ಅಲ್ಲಿ ಕೂಡ ಚೆನ್ನಾಗಿ ಅದ್ಭುತವಾಗಿ ಗೆಲ್ತಾ ಹೋಗ್ತಾರೆ. ನೆನಪು ಮಾಡ್ಕೊಳ್ಳ ಅವರ ಮುಗ್ಧತೆಯನ್ನು. ವೀರಪ್ಪನ್ ಒಬ್ಬ ಕಾಡುಗಳ್ಳ, ರಾಜ್ಕುಮಾರ್ ಅವರನ್ನ ಕಾಡಿಗೆ ತಕೊಂಡು ಹೋಗ್ತಾನೆ, ಬಂಧಿಸ್ತಾನೆ. 107 ದಿವಸಗಳ ಕಾಲ ಕರ್ನಾಟಕ ಕಣ್ಣೀರು ಹಾಕ್ತದೆ. ಕರ್ನಾಟಕದ ಖಜಾನೆಯನ್ನು ಖಾಲಿ ಮಾಡುವಂತ ಎಲ್ಲಾ ಕೆಲಸಗಳನ್ನ ವೀರಪ್ಪನ್ ಮಾಡ್ತಾನೆ. ಅಷ್ಟು ಹೊತ್ತಿಗೆ ಈ ತರ ಗಡು ಪೂರ್ತಿ ಆದ್ಮೇಲೆ ಮತ್ತೆ ವಾಪಸ್ ಕಳಿಸುವಂತಹ ಕೆಲಸವನ್ನ ವೀರಪ್ಪನ್ ಮಾಡ್ತಾನೆ. ಶಾಲು ಹೊದಿಸಿ ಅವರನ್ನ ಮತ್ತೆ ಭಾವುಕನಾಗಿ ವಾಪಸ್ ಕರ್ನಾಟಕ ಕಳಿಸ್ಕೊಡ್ತಾನೆ. ಈ ತರ ಆ ಸಂದರ್ಭದಲ್ಲಿ ಯೋಗಾಸನವನ್ನ ಕಲಿಸಿರ್ತಕ್ಕಂಥ ರಾಜ್ಕುಮಾರ್ ಅವರ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತಾನೆ. ಜೊತೆಗೆ ಕನ್ನಡದ ಪ್ರೀತಿಯನ್ನು ಹುಟ್ಟಿಸಿರ್ತಕ್ಕಂಥ ರಾಜ್ಕುಮಾರ್ ಅವರನ್ನು ನಮಸ್ಕಾರ ಮಾಡಿ ವಾಪಸ್ ಕಳಿಸ್ಕೊಡ್ತಾನೆ. ಈ ತರ ಆ ಸಂದರ್ಭದಲ್ಲಿ ಒಂದು ಮಾತನ್ನು ರಾಜ್ಕುಮಾರ್ ಹೇಳ್ತಾರೆ, ವೀರಪ್ಪ ನಿನ್ನ ಮೀಸೆ ಬಹಳ ಚಂದ ಇದೆ ಕಣೋ, ನಿನ್ನ ಮೀಸೊಮ್ಮೆ ಮುಟ್ಲ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದು ಮುಗ್ಧತೆಯ ಮಾತು ಅನ್ಸಿಡುವಂಥದ್ದು. ರಾಜ್ಕುಮಾರ್ ಎಷ್ಟು ಎತ್ತರಕ್ಕೆ ಬೆಳೆದಿದ್ರು ಕೂಡ ಆ ಮುಗ್ಧತೆ ಅವರನ್ನ ಕಾಪಾಡುತ್ತೋ ಅನ್ಸಿಡುವಂಥದ್ದು, ಜನರಿಗೆ ಇಷ್ಟ ಆಗುತ್ತದ್ದು ಆ ಮುಗ್ಧತೆ ಮಾತ್ರ ಅನ್ಸಿಡುವಂಥದ್ದು. ಸ್ನೇಹಿತರೆ, ರಾಜ್ಕುಮಾರ್ ಅವರು ಅದ್ಭುತ ಗಾಯಕನಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿರ್ತಕ್ಕಂಥ ಒಬ್ಬ ನಟ ಅನ್ಸಿಡೋದನ್ನು ಕೂಡ ಉಲ್ಲೇಖ ಮಾಡ್ತಾನೆ. ಅವರ ಶಾಸ್ತ್ರೀಯ ಸಂಗೀತವನ್ನ ಕಲ್ತಿರ್ಲಿಲ್ಲ, ಆದ್ರೆ ಹಾಡುವಂತ ಹಾಡುಗಳೆಲ್ಲ ತುಂಬಾ ಅದ್ಭುತವಾಗಿತ್ತು ಅನ್ಸಿಡುವಂಥದ್ದು. ಜೀವನ ಚೈತ್ರ ಸಿನಿಮಾದ ನಾದಮಯ ಹಾಡಿಗೋಸ್ಕರ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಜೊತೆಗೆ ಎಲ್ಲಾ ಸಿನಿಮಾದಲ್ಲಿ ಕೂಡ ಅವರು ಅತಿ ಹೆಚ್ಚು ಫಿಲ್ಮ್ ಫೇರ್ ಪ್ರಶಸ್ತಿಗೆ ಸಂಪಾದನೆ ಮಾಡ್ಕೊಳ್ತಾ ಹೋಗ್ತಾರೆ. ಪ್ರಶಸ್ತಿಗಳನ್ನ ಮೀರಿದ ವ್ಯಕ್ತಿತ್ವವಾಗಿ ಕನ್ನಡವನ್ನ ಬಳಸ್ತಾರೆ. ಕನ್ನಡದ ನಾಡನ್ನ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ತನ್ನ ಉಸಿರನ್ನ ಮುಡಿಪಾಗಿರಿಸ್ತಾರೆ. ಇತರ ಇಂತಹ ನಟ ಕನ್ನಡಕ್ಕೆ ಒಬ್ಬ ಅಮೂಲ್ಯವಾದ ಆಸ್ತಿಯನ್ನು ನೆನಪು ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ ಅನ್ಸೋ ದುಃಖ ನಮಗಿದೆ. ಅವರಿಗೆ ನಮ್ಮ ಶ್ರದ್ಧಾಂಜಲಿ ಸಮರ್ಪಣೆ ಮಾಡ್ತಾ ಇವತ್ತಿನ ಸಂಚಿಕೆ ಬೀಳ್ಕೊಡ್ತೇನೆ. ರಾಜ್ಕುಮಾರ್ ಅವರು ಖಂಡಿತವಾಗಿ ನಮ್ಮ ಜೊತೆಗಿದ್ದಾರೆ.